ನಮ್ಮ ಅಪೋಸಿಟ್ ಗ್ಯಾಂಗ್ ವಿಕ್ಕಿ ಏನಾದರೂ ಮಾಡದ್ನ ಅವನ ಕಷ್ಟೈರಿಯಲ್ಲಿದೆ. ಮನಿ ವಿನಿ ಏನಾದರೂ ರವಿ ರಾಬರ್ಟ್ ನಮ್ಮ ಹುಡುಗರು ನಮಗೆ ಮೋಸ ಮಾಡಲ್ಲ. ಈ ಜಾಗ ಯಾವುದು? ಏನು ಈ ಥರ ಇದೆ? ಎಸ್, ಅಂತೂ ಈ ಟ್ರ್ಯಾಪ್ನಿಂದ ಹೇಗೋ ಹೊರಗಡೆ ಬಂದೆ. ಇನ್ಯಾವನು ನನ್ನ ಏನು ಮಾಡೋಕ್ಕಾಗಲ್ಲ. ಎಸ್, ಆದರೂ ಸೂಳೆ ಥರ ಟ್ರೀಟ್ ಮಾಡಿದೆ ಅಲ್ಲ. ನೀನು ಯಾರೇ ಆಗಿರೋ, ನಾನೇನು ಸುಮ್ಮನೆ ಬಿಡಲ್ಲ. ಮೈಕೆ ಎಲ್ಲ ನೋತಿದೆ, ಹೊಟ್ಟೆ ಬೇರೆ ಹಸಿತಿದೆ. ಈ ಚೈನ ಮಾರಿ ಬೇಡ, ಗೊತ್ತಿಲ್ಲದೆ ಹೊರಲ್ತಾಯಿದೆ ನಾವು. ಯಾಕೆ ನನ್ನ ಹತ್ರ ಕಾಸು? ಕಾಲ್ ಮಾಡಬೇಕಿತ್ತು, ಫೋನ್ ಕೊಡ್ತೀರಾ? ಥ್ಯಾಂಕ್ಸ್ ಅಣ್ಣ. ಹಲೋ ಮಚ್ಚ. ಹಲೋ ಮಚ್ಚ, ನಾನು ಸಂತು ಕಣೋ. ಅದು ಟೆನ್ಷನಲ್ಲಿ ಇದೆಯಾ? ನಾನು ಮನೇಲಿದ್ದೆ ಮಚ್ಚ. ಆಮೇಲೆ ಏನಾಯ್ತು? ಲಾಸ್ಟ್ ಟೈಮು ಪಾರ್ಟಿ ಅಂತ ಕಾಗೆ ಹರಿಸಿದೆ, ಈ ಸಲ ಆಫೀಸಲ್ಲಿ ತುಂಬ ಕೆಲಸ ಇತ್ತು. ಹಾಂ, ಈ ಸಲ ವೀಕೆಂಡ್ ಪಕ್ಕಾ ಪಾರ್ಟಿ. ಹೌದು, ಈ ಸಲ ಡೀಲು ದುಬೈಗಾ ಮುಂಬೈಗಾ? ಈ ಸಲನೂ ಮಾಲ್ ದುಬೈ ಇದೆ. ಆಯ್ತು, ರಾಬರ್ಟ್ ಹೇಳಿದ್ದಲ್ಲ, ಹುಡುಗಿ ಡೀಲ್ ಏನ್ ಮಾಡ್ದೆ? ಇಲ್ಲ ಮಚ್ಚ, ಆಲ್ಮೋಸ್ಟ್ ಓಕೆ. ಸುಮ್ಮನೆ ತಲೆ ತಿಂತವ್ರಷ್ಟೇ, ಜೊತೆಗೆ ಇರಿಟೇಷನ್ ಬೇರೆ. ಈ ಹುಡುಗಿ ಡೀಲ್ ಮುಗಿದ್ಮೇಲೆ ಫಸ್ಟ್ ರಾಬರ್ಟ್ಗೆ ಫೋನ್ ಮಾಡ್ಬೇಕು. ನೀನ್ ಬಿಡ್ಗುರು ಪಂಟ್ರು, ಬರೀ ಮಾತೆಲ್ಲ ಫುಲ್ ಬೀಳ್ಸ್ಕೊಂಡಿರ್ತೀಯ. ಇನ್ನೊಂದು ವಾರ ಮಚ್ಚ, ಹಳೆ ಸ್ಟ್ರೈಕ್ ರೇಟ್ ತರನೇ ಇದನ್ನು ಮಾಡಿ ಮುಗಿಸ್ತೀನಿ. ರಸಿಕರ ರಾಜ, ಹುಡುಗಿನ ಬಿಡಲ್ಲ. ಸರಿ ಮಚ್ಚ, ಈಗ ಮನೆಗೆ ಬಂದೆ, ರೆಸ್ಟ್ ಮಾಡಿ ಆಮೇಲೆ ಕಾಲ್ ಮಾಡ್ತೀನೋ. ಬಾಯ್. ಸರಿ ಮಚ್ಚ, ಬಾಯ್. ಹೇ ಅಲೆಕ್ಸಾ, ಲೈಟ್ಸ್ ಆನ್. ಅಲೆಕ್ಸಾ, ಸ್ವಿಚ್ ಆನ್ ದ ನೈಸ್ ಸಾಂಗ್. Alexa, stop the music. ತಮ್ಮನ್ನು ಆವರಿಸಿದ ಪ್ರೇತದ ಸಮಸ್ಯೆ ದೂರಾದ ನಂತರ ರಾಹುಲ್ ರವರಿಗೆ ಗೌರವ್ ತಿವಾರಿಯವರ ತರಹ ತಾನು ಆಗಬೇಕೆಂಬ ಇಚ್ಛೆ ಹುಟ್ಟಿಕೊಂಡಿತ್ತಂತೆ. ಅಂತಹ ಇಚ್ಛೆಯನ್ನು ಕಟ್ಟಿಕೊಂಡು ಅಮೆರಿಕಾಗೆ ತೆರಳಿದ ರಾಹುಲ್ ಅಸ್ವಾಭಾವಿಕ ಶಕ್ತಿಗಳ ಕುರಿತು ಒಂದು ವರ್ಷದ ಕೋರ್ಸ್ ಮಾಡಿದ್ರು. ಭಾರತದಲ್ಲಿ ಪೆಂಟಕಲ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಇದೀಗ ಅಂತಹ ಸಮಸ್ಯೆಗಳಿರೋ ಜಾಗಕ್ಕೆ ಹೋಗಿ ಅಸ್ವಾಭಾವಿಕ ಶಕ್ತಿಗಳ ಕುರಿತು, ಪ್ರೇತಾತ್ಮಗಳ ಕುರಿತು ಶೋಧನೆಗೆ ಮುಂದಾಗಿದ್ದಾರೆ. ಮೇರಾ ನಾಮ ರಾಹುಲ್, ಟೀಮ್ ಪೆಂಟಕಲ್ ಸೇ ಅಪ್ನಿ ಪೂರಿ ಟೀಮ್ ಕೆ ಸಾಥ್ ಯಹಾ ಇನ್ವೆಸ್ಟಿಗೇಟ್ ಕರ್ನೆ ಆಯಾ ಹೂ.
ಡಾಕ್ಟರ್ ರಾಹುಲ್ ಕುಮಾರ್ ಅವರ ತಂಡದಲ್ಲಿರುವ ಬಹುತೇಕರು ಅಂತಹ ಸಮಸ್ಯೆಯಿಂದ ಬೆಚ್ಚಿಬಿದ್ದವರೇ. ಆನಂತರ ಸಮಸ್ಯೆಯಿಂದ ಮುಕ್ತರಾಗಿ ಶೋಧನೆಗೆ ಮುಂದಾದವರೇ. ಇಂತಹ ಸಂಗತಿಗಳ ನಡುವೆ ಬೆಂಗಳೂರಿನಲ್ಲಿರೋ ಈ ಪ್ರದೇಶದಲ್ಲಿನ ಭಯಾನಕತೆಯಾದರೂ ಏನು? ಇಲ್ಲಿ ಪೆಂಟಗಲ್ ತಂಡ ಶೋಧನೆಗೆ ನಿಂತಿರೋದಾದರೂ ಏಕೆ? ಬೆಂಗಳೂರಿನಲ್ಲಿರೋ ಆ ಒಂದು ಪ್ರದೇಶದಲ್ಲಿ ಎದುರಾಗುತ್ತಿರುವಂತಹ ವಿಚಿತ್ರವಾದರೂ ಏನು, ಅದಕ್ಕೆ ಕಾರಣವಾದರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಎಲ್ಲಿದ್ದೀನಿ? ಇಷ್ಟೊಂದು ಇಕ್ಕಟ್ಟಾಗಿದೆಯಲ್ಲ. ಯಾವುದೋ ಬಾಕ್ಸಲ್ಲಿ ಹಾಕಿದ್ರು, ಆಮೇಲೆ ಕತ್ಲು ಕೋಣೆಯಲ್ಲಿ, ಇವಾಗ ನೋಡಿದ್ರೆ ಯಾವುದೋ ಮಾರ್ಕೆಟಿಗೆ ತಂದು ಹಾಕಿದ್ರು. ನನಗೇನಾಗ್ತಿದೆ ಒಂದು ಗೊತ್ತಾಗ್ತಿಲ್ಲ ಕಣ. ಇಲ್ಲೇ ಯಾರ್ದೋ ಒಬ್ರು ಇಸ್ಕೊಂಡು ಮಾಡ್ತಿದ್ದೀನೋ. ಯಾವನು ಆಟ ಆಡಿಸ್ತಿದ್ದಾನೆ ಮಚ್ಚ? ಮಾಡ್ತಿರೋದು ಗೊತ್ತಿಲ್ಲ, ಆದ್ರೆ ಅವನ್ನ ಮಾತ್ರ ಬಿಡಲ್ಲ. ನರ್ಕ ನರ್ಕ ಏನು ಅಂತ ತೋರಿಸ್ತೀನಿ. ಮಗ ಫಸ್ಟ್ ನೀನು ಊರು ಸೇರ್ಕೋ, ಅಲ್ಲಿ ಇಲ್ಲಿದ್ಯೋ ಹೆಂಗಿದ್ಯೋ ಇಲ್ಲಿಗೆ ಬಂದ್ಮೇಲೆ ಇಬ್ರು ಸೇರಿ ನನ್ನ ಮಗನಿಗೆ ಒಳ್ಳೆ ಪಾಠ ಕಳ್ಸೋಣ. ಫಸ್ಟ್ ಊರು ಸೇರ್ಕೋ. ಸರಿ ಮಚ್ಚ, ನಾನೀಗಲೇ ಬಸ್ ಹತ್ತೀನಿ. ಅಯ್ಯಾರಿ ಟಿಕೆಟ್ ಟಿಕೆಟ್ ಅಯ್ಯಲ್ಲಪ್ಪ, ನಿಂದು ಟಿಕೆಟ್ ತಗೊಂಡ್ಯಾ? ಲಾಸ್ಟ್ ಅಪ್ ಕೊಡಿ. ಈ ಸಲ ಮಾತ್ರ ಯಾಮರಬಾರ್ದು, ಹುಷಾರಾಗಿರ್ಬೇಕು. ಕಮಾಲ್ ಇನ್ನು ಎಷ್ಟು ದೂರ ಅಂತ ಹೊಡ್ತೀಯ? ಇನ್ನು ಎಷ್ಟು ದಾರಿ ಅಂತ ಹುಡುಕ್ತೀಯ?
ಮಾಡಿರೋ ತಪ್ಪಿಗೆ ಬೆಲೆ ಕಟ್ಟೋವರೆಗೂ ಯಾವ ದಾರಿನೂ ಸಿಗಲ್ಲ, ಯಾವ ದಾರಿನೂ ಇಲ್ಲ. ಯಾವ ದಾರಿನೂ ಇಲ್ಲ, ಯಾವ ದಾರಿನೂ ಇಲ್ಲ, ಇಲ್ಲ. ಈ ಕೊನೆಯೇ ಇಲ್ದಿರೋ ಅಲೆಗಳು ನಿಂದೂ ನಮ್ಮ ಥರನೆ ಕೊನೆಯೇ ಇಲ್ದಿರೋ ಪರದಾಟ ಅಂತ ಹಂಗಿಸ್ತಾ ಇದೆಯಾ? ಅಂದರೆ ನಾನು ಮಾಡಿರೋ ತಪ್ಪಿಗೆ ಇದೇನ ಶಿಕ್ಷೆ? ಹೌದು, ನಾನು ಮಾಡಿರೋ ತಪ್ಪಿಗೆ ಇದೇ ಶಿಕ್ಷೆ. ಆದರೆ ಈ ಶಿಕ್ಷೆಗೆ ಕೊನೆನೇ ಇಲ್ವಾ? ಅಥವಾ ನನ್ನ ಕೊನೆನೇ ಈ ಶಿಕ್ಷೆನಾ? ಹೌದು ಹೌದು, ನನ್ನ ಕೊನೆನೇ ಶಿಕ್ಷೆ, ನನ್ನ ಕೊನೆನೇ ಶಿಕ್ಷೆ. ಒಂದೊಂದು ವಿಧಾನ, ಒಂದೊಂದು ಪದ್ಧತಿ, ಎಲ್ಲರ ಪ್ರಶ್ನೆಯೂ ಒಂದೇ. ಆದ್ರೆ ಒಬ್ಬೊಬ್ಬರಿಗೆ ಉತ್ತರ ಭಿನ್ನ ವಿಭಿನ್ನ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಕಂಡುಬಂದಿರುವಂತಹ ಗುಣಲಕ್ಷಣಗಳನ್ನು ಹೊಂದಿರೋ ಈ ಪ್ರಕೃತಿಯಲ್ಲಿ ಎಂತಹ ವಿಚಿತ್ರಗಳು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಕೆಲವೊಂದು ಆಧುನಿಕ ಉಪಕರಣಗಳನ್ನು ಹಿಡಿದು ಆತ್ಮಗಳೊಂದಿಗೆ ಪ್ರೇತಾತ್ಮಗಳೊಂದಿಗೆ ಮಾತನಾಡಲು ಮುಂದಾದಾಗ ಎದುರಾಗುವ ಪ್ರಶ್ನೆ ಹೀಗೂ. ಏನ್ ಕನ್ಸಿದು? ನಿಜವಾಗ್ಲೂ ನಡೆದಂಗೆ ಇತ್ತು. ಬಸ್ ಟಿಕೆಟ್ ಅಂದ್ರೆ